Guys, in on the last question, one, P Limited acquired 75% of the 5 lakh shares of rupees 1 each in S Limited on 1st of January 2022. The consideration was 3 rupees per share. The fair value of non-controlling interest was 3,75,000. S Limited had retained earnings of 6 lakhs on the date of acquisition. ಹಾಗಾದ್ರೆ ಇದನ್ನ ನಾವು ಹೆಂಗ್ ಮಾಡ್ತಕ್ಕಂಥದ್ದು ನೋಡಿ, 5 ಲಕ್ಷದಲ್ಲಿ ಒಟ್ಟು 5 ಲಕ್ಷದಲ್ಲಿ ಎ ಕಂಪನಿ ಕಂಪನಿ ಎಸ್ ಕಂಪನಿನ ಪರ್ಚೇಸ್ ಮಾಡಿದೆ. ಟೋಟಲ್ ಎಸ್ ಕಂಪನಿನಲ್ಲಿ 5 ಲ್ಯಾಕ್ ಶೇರ್ಸ್ ಇದೆ. ಇದರಲ್ಲಿ 75% ಶೇರ್ಸ್ ನ ಪರ್ಚೇಸ್ ಮಾಡಿದೆ. 75% ಅಂದ್ರೆ 3,75,000 ಬರುತ್ತೆ. ಇನ್ನ ಉಳಿಯೋದು 1,25,000 ಎಸ್ ಹತ್ರ ಉಳಿಯುತ್ತೆ 25%. ಎಷ್ಟು ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದ್ರೆ 3 ರೂಪೀಸ್ಗೆ ಪರ್ಚೇಸ್ ಮಾಡ್ತಾ ಇರುತ್ತೆ. ಸೊ 3 ರೂಪೀಸ್ ಪರ್ಚೇಸ್ ಮಾಡಿದ್ರೆ 3,75,000 ಇಂಟು 3 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ರೆ ಒಟ್ಟು 11,25,000 ರುಪೀಸ್ ಕನ್ಸಿಡರೇಷನ್ ಟ್ರಾನ್ಸ್ಫರ್ ಮಾಡಿದೀವಿ. ಯಾರು? ಪಿ ಕಂಪನಿ, ಎಸ್ ಕಂಪನಿ ಮಾಡಿದೆ. ಇನ್ನ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅವನೇ ಹೇಳಿದ್ದಾನೆ. ದ ಫೇರ್ ವ್ಯಾಲ್ಯೂ ಆಫ್ ದ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ 3,75,000 ಇದೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಟೋಟಲ್ 15 ಲ್ಯಾಕ್ ರುಪೀಸ್ ಬರುತ್ತೆ. ಇನ್ನ ಫೇರ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಅಕ್ವೈರ್ಡ್ ಏನು ಕೊಟ್ಟಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡಬೇಕು? ಟೋಟಲ್ ಶೇರ್ ಕ್ಯಾಶ್ ಅನ್ನು ನೋಡಿ, ಅಸೆಟ್ಸ್ ಎಷ್ಟಿರುತ್ತೆ, ಲಯಬಿಲಿಟಿನೂ ಅಷ್ಟೇ ಇರುತ್ತೆ. ಅದಕ್ಕೆ ಅಸೆಟ್ಸ್ 5 ಲ್ಯಾಕ್ ರುಪೀಸ್ ಇಂಟು 1 ರುಪೀ ಅಂಡ್ ರಿಟೈನ್ಡ್ ಅರ್ನಿಂಗ್ಸ್ 6 ಲ್ಯಾಕ್ಸ್ ಇದೆ ಅಂತ ಹೇಳ್ತಾರೆ. 6 ಲ್ಯಾಕ್ಸ್ ಟೋಟಲ್ 11 ಲ್ಯಾಕ್ಸ್. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಮ್ಗೆ ಬ್ಯಾಲೆನ್ಸ್ ಶೀಟ್ ಅಂತ ಅನ್ಕೊಳ್ಳಿ, ಇದು ಅಸೆಟ್ ಸೈಡ್, ಇದು ಲಯಬಿಲಿಟಿ ಸೈಡ್. ನಮ್ಗೆ ಅಸೆಟ್ ಸೈಡ್ ಕೊಟ್ಟಿಲ್ಲ, ಆದ್ರೆ ಲಯಬಿಲಿಟಿ ಸೈಡ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 5 ಲ್ಯಾಕ್ಸ್, ರಿಟೈನ್ಡ್ ಅರ್ನಿಂಗ್ಸ್ 6 ಲ್ಯಾಕ್ಸ್, ಟೋಟಲ್ ಎಷ್ಟಿರುತ್ತೆ? 11 ಲ್ಯಾಕ್ಸ್. ಅಂದ್ರೆ ಅಸೆಟ್ಸ್ ಎಷ್ಟು, ಲಯಬಿಲಿಟಿ ಎಷ್ಟಿರುತ್ತೆ, ಅಸೆಟ್ಸ್ ಅಷ್ಟೇ ಇರೋದ್ರಿಂದ ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಈಸ್ ನಥಿಂಗ್ ಬಟ್ ದ ಸೇಮ್ ಶೇರ್ ಕ್ಯಾಪಿಟಲ್ ಅಂಡ್ ರಿಟೈನ್ಡ್ ಅರ್ನಿಂಗ್ಸ್ ಬರುತ್ತೆ. ಅರ್ಥ ಆಯ್ತಾ? ಇದು ನೆಟ್ ಗುಡ್ ವಿಲ್ ಅಥವಾ ಗುಡ್ ವಿಲ್ 4 ಲ್ಯಾಕ್ ರುಪೀಸ್ ಆಗುತ್ತೆ.